ಪರಿಶಿಷ್ಟ ಜಾತಿಯ ಮಗಳು ಸತ್ರೆ ಆ ಬಾಲಕಿ ಕುಟುಂಬಕ್ಕೆ ಶವ ಕೊಟ್ಟಿಲ್ಲ. ಇದನ್ನು ಖಂಡಿಸಿ ರಾಹುಲ್ ಗಾಂಧಿ ಪ್ರತಿಭಟನೆ ಮಾಡಿದರೆ ಅವರನ್ನು ಬಂಧಿಸುತ್ತಾರೆ. ಇದು ದೇಶಕ್ಕೆ ಪ್ರಧಾನಿ ಮೋದಿಗೆ ಶೋಭೆ ತರುತ್ತದೆಯಾ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ನಗರದಲ್ಲಿಂದು ಸದಸ್ಯತ್ವ ಅಭಿಯಾನದ ಸಮಾರಂಭದಲ್ಲಿ ಮಾತನಾಡಿದ ಅವರು, ಅಂಥ ಅವ್ಯವಸ್ಥೆ, ದುರಾಡಳಿತ ಇದೆಲ್ಲವೂ ಅಂತ್ಯವಾಗಬೇಕಿದ್ರೆ ನೀವು ಸದಸ್ಯರಾಗಬೇಕು, ನೀವು ಮುಂದಿನ ಡಿಕೆ ಶಿವಕುಮಾರ್ ಆಗಬೇಕು, ನಾನಿನ್ನು ತಳ ಊರ್ಕೊಂಡು ಕೂತ್ಕೊಳ್ಳೋಕೆ ಬಂದಿಲ್ಲ ಎಂದರು. ನಮ್ಮ ಅಧಿಕಾರವನ್ನು ವಿಧಾನಸೌಧ, ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ನಲ್ಲಿ ಇಟ್ಟುಕೊಳ್ಳೋಣ. ಸ್ಟೇಜ್ ಮೇಲೆ ಇದ್ದವರೆಲ್ಲ ನಾಯಕರಾಗಲ್ಲ, ನಾವು ಜನರ ಮಧ್ಯೆ ಇರೋಣ. ಒಂದು ಕಾಲದಲ್ಲಿ ಇಂದಿರಾಗಾಂಧಿ ಹೆಸರು ಹೇಳಿದರೆ ಓಟ್ ಸಿಗುತ್ತಿತ್ತು, ಈಗ ಆ ಪರಿಸ್ಥಿತಿ ಇಲ್ಲ. ಬಹಳ ಭಾಗಗಳಾಗಿವೆ, ಪಕ್ಷ ಬಿಟ್ಟು ಹೋದವರಿಂದ ಬಹಳ ಬದಲಾವಣೆಯಾಗಿದೆ. ಈ ದೇಶ ಉಳಿಯಬೇಕಾದರೆ ಮಹಿಳೆಯರು ವಿದ್ಯಾರ್ಥಿಗಳಿಂದ ಸಾಧ್ಯ ಎಂದರು. ಮುನ್ಸಿಪಾಲಿಟಿ ಇಟ್ಕೊಳ್ಳೋಣ, ಕಾರ್ಪೊರೇಷನ್ ಇಟ್ಕೊಳ್ಳೋಣ, ಜಿಲ್ಲಾ ಪಂಚಾಯತ್ ಇಟ್ಕೊಳ್ಳೋಣ. ಇಲ್ಲಿ ನಾವೆಲ್ಲ ಜನರ ಮಧ್ಯೆ ಇರಬೇಕು. ಜನರ ಮಧ್ಯೆ ಇದ್ರೆ ಮಾತ್ರ ಅವ್ರ ನಾಯಕ ಅನ್ಸ್ಕೊಳ್ಳಿಕ್ ಸಾಧ್ಯ. ಇದ್ರ ಬಗ್ಗೆ ನಮ್ಗೆ ನಂಬಿಕೆ ಇರೋದು. ನಾನು ಅದಕ್ಕೆ ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷ ಅಧಿಕಾರ ಜವಾಬ್ದಾರಿಯನ್ನ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕೊಟ್ಟಿದ್ದಿನಿಂದ ಹೇಳ್ತಾ ಇದ್ದೀನಿ. ನಮ್ಮ ಪಕ್ಷ ಕೇಡರ್ ಬೇಸ್ ಪಾರ್ಟಿಯಾಗಿ ನಾವು ಪರಿವರ್ತನೆ ಮಾಡಬೇಕು. ಮಾಸ್ ಬೇಸ್ ಇಂದ ಕೇಡರ್ ಬೇಸ್ಗೆ ನಾವು ಹೋಗ್ಬೇಕು ಅಂತೇಳಿ ಓಟ್ ಬಂದ್ಬಿಡ್ತೀವಿ. ಈಗ ಅನೇಕ ಭಾಗಗಳು ಆಗೋಗಿದೆ, ಕೂಡ ಈಗ ಬೇಕಾದಷ್ಟಿದೆ. ಅಂತ ಆಪ್ಷನ್ ಈ ಮತದಾರರಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಕೊಟ್ಟಿದೆ. ರಾಜೀವ್ ಗಾಂಧಿ ಅವರು, ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದೆ, ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದೆ, ಆಗ ಬೆಂಗಳೂರು ಬಂದಿದ್ರು. ಈ ಪಂಚಾಯತ್ ರಾಜ್, ಈ ರಿಸರ್ವೇಷನ್ ಬಗ್ಗೆ ಮತ್ತು ಈ ಪಂಚಾಯತ್ ರಾಜ್ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಂದಿದ್ರು ಬೆಂಗಳೂರಿನಲ್ಲಿ. ಈ ದೇಶ ಉಳಿಬೇಕಾದ್ರೆ ವಿದ್ಯಾರ್ಥಿಗಳಿಂದ, ಯುವಕರಿಂದ, ಮಹಿಳೆಯರಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳಿಕೆ ನಾನು ಬಯಸ್ತೇನೆ. ನಾನು ಓಡಾಡ್ಬಿಟ್ಟಿದ್ದೀನಿ, 58-59 ಮುಟ್ಬಿಟ್ಟಿದ್ದೀನಿ. ನನಗಿನ್ನ ಮಕ್ಕಳು ಈಗ ಬಹಳ ಶಾರ್ಪ್ ಇರ್ತಾರೆ. ಈಗ ಈ ಟಿವಿಗೆ ನಾನು ಆಗ್ಲೇ ಹೇಳ್ತಾ ಇರ್ತೀನಿ, ಮೊದಲು ಈ ಟಿವಿ ಬಂದಾಗ ಹೋಗಿ ಅದನ್ನ ಬಟನ್ ಹತ್ತಿ ಮಾಡಿ ಯಾವ ಚಾನೆಲ್ ಹಾಕ್ಬೇಕು ಅಂತ ಹೋಗಿ ಟಿವಿ ತಗೊಂಡು ಒದಗಬೇಕಾಯ್ತು. ಈಗ ಪರಿಸ್ಥಿತಿ ಇಲ್ಲ, ಕೂತಿದ ಜಾಗದಲ್ಲೇ ರಿಮೋಟ್ ಎದ್ಬಿಟ್ರೆ 150 ಚಾನೆಲ್ ಇರ್ತಾರೆ, ಯಾರು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.